ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್. ಪ್ರೀತಿಯ ಹಿಂದೂಗಳೇ, ಗಾಢ ನಿದ್ರೆಯಲ್ಲಿ ಗೊರಕೆ ಹೊಡೆಯುತ್ತಿರುವಂತಹ ಹಿಂದೂಗಳೇ, ಕುಂಭಕರ್ಣನಂತೆ ಇನ್ನೂ ಮಲಗಿರುವ ಹಿಂದೂಗಳೇ, ಇನ್ನೂ ಗಟ್ಟಿಯಾಗಿ ಮಲಗಿ. ನಿಮಗೆ ಎಚ್ಚರವಂತೂ ಆಗೋದಿಲ್ಲ, ಬಡಿದೆ ಬಿಸಿಯೂ ಪ್ರಯೋಜನವಿಲ್ಲ. ಇನ್ನೂ ಗಟ್ಟಿಯಾಗಿ ಮಲಗಿ. ಅಖಂಡವಾಗಿದ್ದಂತಹ ಭಾರತವನ್ನ ತುಂಡು ತುಂಡು ಮಾಡಿ ಹಾಕಿದ್ರು. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಬರ್ಮಾವೂ ಹೋಯ್ತು. ಮುಸ್ಲಿಮರಿಗಂತಲೇ ನಾಲ್ಕು ದೇಶವೇ ಆಗೋಯ್ತು. ಹಿಂದೂಗಳು ಯಾರು ನಿದ್ದೆಯಿಂದ ಏಳಲೇ ಇಲ್ಲ. ಕೋರ್ಟ್ನಲ್ಲಿ ಸಾಕ್ಷಿ ಹೇಳುವಾಗ ಭಗವದ್ಗೀತೆಯನ್ನ ಮುಟ್ಟಿ ಸಾಕ್ಷಿ ನುಡಿತಾ ಇದ್ರು. ಆದ್ರೆ 1969 ನಂತರ ನ್ಯಾಯಾಲಯದಲ್ಲಿ ಭಗವದ್ಗೀತೆಯನ್ನ ಮುಟ್ಟಿ ಸಾಕ್ಷಿ ಹೇಳೋದೇ ನಿಂತು ಹೋಯ್ತು. ಈಗೇನಿದ್ರು ಅದನ್ನ ನಾವು ಸಿನಿಮಾದಲ್ಲಷ್ಟೇ ಕಾಣೋದಕ್ಕೆ ಸಾಧ್ಯ. ಇನ್ನು ರಾಷ್ಟ್ರಗೀತೆಗೆ ಕೊಡುವಷ್ಟು ಗೌರವವನ್ನ ವಂದೇ ಮಾತರಂ ಗೀತೆಗೆ ಕೊಡ್ತಾ ಇದ್ವಿ. ಆದ್ರೆ ಇವತ್ತು ವಂದೇ ಮಾತರಂ ಹಾಡಿದ್ರೆ ಎದ್ದು ನಿಂತು ಕೂಡ ಗೌರವವನ್ನ ಕೊಡೋದಿಲ್ಲ. ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೂ ವಿವಾದ ಹುಟ್ಕೊಳ್ತು. ಬಾಲ್ಯದಲ್ಲಿ ದೂರದರ್ಶನದ ಲೋಗೋ ಕೆಳಗೆ ಸತ್ಯಂ ಶಿವಂ ಸುಂದರಂ ಅನ್ನುವಂಥದ್ದನ್ನು ನೋಡ್ತಿದ್ವಿ. ಆದರೆ ಅದು ನಂತರ ಶಿವಂ ಅಂತ ಇದ್ರೆ ಮುಸಲ್ಮಾನರಿಗೆ ಬೇಜಾರಾಗುತ್ತೆ ಅಂತ ಶಿವಂ ಅನ್ನುವಂಥದ್ದನ್ನು ತೆಗೆದು ಅಲ್ಲಿ ಪ್ರಿಯಂ ಅನ್ನುವಂಥದ್ದನ್ನು ಹಾಕಿದ್ರು. ಅಲ್ಲಿಗೆ ಸತ್ಯಂ ಪ್ರಿಯಂ ಸುಂದರಂ ಆಗೋಯ್ತು. ಆಗಲೂ ಹಿಂದೂಗಳ ನಿದ್ರೆಗೆ ಭಂಗ ಆಗಿರಲಿಲ್ಲ. ಇನ್ನು ಮೋದಿಜಿ ಬಂದ ಮೇಲೆ ಡಿಡಿ ನ್ಯಾಷನಲ್ ಒಂದರಲ್ಲಿ ಸತ್ಯಂ ಶಿವಂ ಸುಂದರಂ ಟ್ಯಾಗ್ ಲೈನ್ ಅನ್ನೇ ವಾಪಸ್ ತಂದ್ರು. 100 ಕೋಟಿ ಹಿಂದೂಗಳಿರುವಂತಹ ದೇಶ ಇದು. ಆದರೆ ಈ ದೇಶವನ್ನ ಹಿಂದೂ ರಾಷ್ಟ್ರ, ಹಿಂದೂಸ್ಥಾನ ಹೀಗೆ ಕರೆದ್ರೆ ಮುಸಲ್ಮಾನರು ನೊಂದ್ಕೊಳ್ತಾರೆ. ಹಾಗಾಗಿ ಅಲ್ಲಿಗೆ ಹಿಂದೂಸ್ಥಾನವೂ ಹೋಯ್ತು, ಹಿಂದೂ ರಾಷ್ಟ್ರವೂ ಹೋಯ್ತು. ಹಾಗಲು ನೀವು ನಿದ್ದೆಯಲ್ಲಿ ಗೊರಕೆ ಹೊಡಿತಾನೆ ಇದ್ರಿ. ಶಾಲೆಗಳಲ್ಲಿ ಪ್ರತಿ ವರ್ಷ ಎಲ್ಲ ಮಕ್ಕಳು ಸೇರಿ ಮಾಡ್ತಾ ಇದ್ದಂತಹ ಶಾರದಾ ಪೂಜೆ ಮಾಯಾಯಿತು. ವಾರದ ಭಜನೆ ಕೇಳದಂತಾಯ್ತು. ಹಿಂದೂ ಪ್ರಾರ್ಥನೆ ಇಲ್ಲದಾಗೋಯ್ತು. ಶಾಲೆಗೆ ಹೋಗುವ ಹೆಣ್ಣು ಮಕ್ಕಳ ಕೈಯಲ್ಲಿದ್ದಂತಹ ಬಳೆ, ಹಣೆಯಲ್ಲಿ ಕುಂಕುಮ, ಹೂವು ಎಲ್ಲವೂ ಹೋಯ್ತು. ಆದರೆ ಹಿಜಾಬ್ ಬಂತು. ಶಾಲೆಯಲ್ಲಿದ್ದ ಸರಸ್ವತಿ ಫೋಟೋ, ಭಾರತ ಮಾತೆಯ ಫೋಟೋಗಳು ಅದ್ಯಾವ ಮೂಲೆ ಸೇರ್ಕೊಂಡು. ಪಠ್ಯಪುಸ್ತಕಗಳಲ್ಲಂತೂ ನಿಜವಾದ ಇತಿಹಾಸವೇ ನಾಪತ್ತೆ ಆಗೋಯ್ತು. ಯಾಕಂದ್ರೆ ದಾಳಿ ಮಾಡಿದ್ದೆಲ್ಲ ಅನ್ಯ ಕೋಮಿನವರು ಅಂತ ಗೊತ್ತಾದ್ರೆ ಅವರಿಗೆ ಬೇಸರ ಆಗುತ್ತಲ್ಲ. ಹಾಗಾಗಿ ದಾಳಿಕೋರರನ್ನ ಕೂಡ ವೀರ, ಶೂರ, ಪರಾಕ್ರಮಿಗಳು ಅಂತಾನೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ರು. ಸಾವಿರಾರು ಮಕ್ಕಳು ಕಲಿತಾ ಇದ್ದಂತಹ ಸನಾತನ ಧರ್ಮದ ಪರಂಪರೆಯ ಗುರುಕುಲ ಅಂತೂ ಈಗ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಆದರೆ ಪ್ರತಿ ಊರಿನಲ್ಲಿಯೂ ಮದ್ರಾಸಗಳು ಹುಟ್ಕೊಂಡು, ಬೆಳಗ್ಗೆ ಆದರೆ ಕಿವಿಗೆ ಇಂಪಾಗಿ ಕೇಳಿಸ್ತಾ ಇದ್ದಂತಹ ವೇದ ಮಂತ್ರ ಘೋಷಗಳು ಕಡಿಮೆ ಆದವು. ಅದರ ಬದಲಿಗೆ ಆಸನ್ ಕೂಗು ಜಾಸ್ತಿ ಆಯಿತು. ಆಜಾನ್ ಕೂಗು ಕೇಳಿ ನಿಮಗೆ ಎಚ್ಚರ ಆಗಬೇಕಾಗಿತ್ತು. ನಿಮಗೆ ಆಜಾನ್ ಲಾಲಿ ಹಾಡಿನಂತಾಯಿತು. ಸಿನಿಮಾಗಳಲ್ಲಿ ನಿಮ್ಮ ಸಂಸ್ಕೃತಿ, ನಿಮ್ಮ ಪದ್ಧತಿ ಕಾಣೆ ಆಗೋಯ್ತು. ಬಹುಶಃ ಕಂಡರೂ ಕೂಡ ಅದು ನಿಮ್ಮನ್ನ, ನಿಮ್ಮ ಧರ್ಮವನ್ನ ಆಡಿಕೊಂಡಿದ್ದೇ ಆಗಿರುತ್ತೆ. ಇನ್ನು ನಿಮ್ಮ ಏರಿಯಾಗಳು, ಹಿಂದೂ ರಾಷ್ಟ್ರದ ಏರಿಯಾಗಳು, ಅದು ಮುಸ್ಲಿಂ ಏರಿಯಾ ಆಗೋಯ್ತು. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಬಾಯಲ್ಲಿ ಮುಸ್ಲಿಂ ಏರಿಯಾದ ಮಾತು ಬಂದು ಹೋಯ್ತು. ಆಗಲು ಹಿಂದೂಗಳ ನಿದ್ರೆಗೆ ಒಂಚೂರು ಕೂಡ ತೊಂದರೆ ಆಗಲಿಲ್ಲ. ಇಷ್ಟೆಲ್ಲ ಆಗ್ತಿದ್ರು ನೀವು ಎಚ್ಚರ ಆಗಿಲ್ಲ ಅಂದರೆ ನಿಮ್ಮದು ಕುಂಭಕರ್ಣನಿಗಿಂತ ಭಯಂಕರ ನಿದ್ರೆ. ಅವರ ದಾಳಿಯಿಂದಲೇ ನಿಮ್ಮ ದೇವಸ್ಥಾನ ಪಾಳು ಬಿತ್ತು. ಉಳಿದಿರೋ ಪಾಳು ಬಿದ್ದಿರುವಂಥ ನಿಮ್ಮ ದೇವಸ್ಥಾನದ ಜಾಗದಲ್ಲಿ ಅನ್ಯ ಕೋಮಿನ ಪ್ರಾರ್ಥನಾ ಮಂದಿರ ಬರುತ್ತೆ. ಅಲ್ಲಲ್ಲಿ ಉಳಿದಿರುವಂತಹ ದೇವಸ್ಥಾನಗಳು ಕೂಡ ಕಾಣೆ ಆಗುತ್ತೆ.
ನಿಮ್ಮ ಮನೆಯಲ್ಲಿರುವಂತಹ ಗೋಗಳಂತೂ ಈಗಾಗಲೇ ಕಾಣೆ ಆಗ್ತಾ ಇದೆ. ಮುಂದೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಕೂಡ ಕಾಣೆ ಆಗಬಹುದು. ಈಗ ಕೇವಲ ಮುಸ್ಲಿಂ ಏರಿಯಾ ಆಗಿರೋದು, ಮುಂದೆ ಮುಸ್ಲಿಂ ತಾಲೂಕು, ಮುಸ್ಲಿಂ ಜಿಲ್ಲೆ, ಮುಸ್ಲಿಂ ರಾಜ್ಯ, ಆಮೇಲೆ ಮುಸ್ಲಿಂ ದೇಶವಾಗೋದು ಕಷ್ಟವೇನಿಲ್ಲ. ನಿಮ್ಮ ಏರಿಯಾದ ವಿಸ್ತೀರ್ಣ ದೊಡ್ಡದಾಗುತ್ತಾ ಬರುತ್ತೆ. ದೊಡ್ಡದಾಗ್ತಾ ಬಂದ ಹಾಗೆ ದೇವಸ್ಥಾನ ಇರೋದಿಲ್ಲ, ಕೊನೆಗೆ ನಿಮ್ಮ ಮನೆಯೂ ಇರೋದಿಲ್ಲ, ಊರಂತೂ ಇರೋದೇ ಇಲ್ಲ. ಮುಸ್ಲಿಂ ಏರಿಯಾದಿಂದ ಮುಸ್ಲಿಂ ದೇಶ ಆಗೋದಕ್ಕೆ ಜಾಸ್ತಿ ದಿನ ಬೇಕಾಗಿಲ್ಲ. ನಿಮಗೆ ಉದಾಹರಣೆ ಕೊಡ್ತೀನಿ, ಪರ್ಷ್ಯಾವನ್ನೇ ತಗೊಳ್ಳಿ. ಅಲ್ಲಿ ಕೇವಲ ಪಾರ್ಸಿಗಳು ಮಾತ್ರ ಇದ್ರು, ಆದರೆ ಇವತ್ತು ಅಲ್ಲಿ ಪಾರ್ಸಿಗಳೇ ಇಲ್ಲ. ಅಲ್ಲಿನ ಪಾರ್ಸಿಗಳು ಓಡೋಗಿ ಸ್ವಲ್ಪ ಜನ ಭಾರತದಲ್ಲಿದ್ದಾರೆ. ಈಗ ಅದು 100% ಮುಸ್ಲಿಂ ರಾಷ್ಟ್ರ. ಬೇರೆ ದೇಶದ ಕಥೆ ಯಾಕೆ, ಕಾಶ್ಮೀರವನ್ನೇ ತಗೊಳ್ಳಿ. ಕಾಶ್ಮೀರಿ ಪಂಡಿತರನ್ನ ಅಲ್ಲಿಂದ ಓಡಿಸುವ ಹಿಂದಿನ ದಿನ ಯಾರಾದರೂ ಹೋಗಿ ನಿಮಗೆ ನಾಳೆಯಿಂದ ಈ ರಾಜ್ಯದಲ್ಲಿ ಸ್ಥಳ ಇಲ್ಲ ಅಂದರೆ ಜೋಕ್ ಅಂತ ನಗ್ತಿದ್ರು, ಆದರೆ ಅದು ಸತ್ಯ ಆಗಿದೆ. ಈಗ ಕೇರಳದಲ್ಲಿಯೂ ಅದು ಅಲ್ಪ ಸ್ವಲ್ಪ ಸತ್ಯ ಆಗ್ತಾ ಇದೆ. ಹಾಗೆಯೇ ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿ ಹಿಂದೂಗಳಿಗೆ ಬಂದೇ ಬರುತ್ತೆ, ಬರೆದಿಟ್ಕೊಳ್ಳಿ. ಯಾಕಂದರೆ ನಿಮ್ಮಲ್ಲಿಗ ಶಾಸ್ತ್ರಗಳು ಉಳಿದಿಲ್ಲ, ಕ್ಷಾತ್ರ ಗುಣ ಅಂತೂ ಇಲ್ಲವೇ ಇಲ್ಲ. ಆದರೆ ನಿಮ್ಮನ್ನು ಎಷ್ಟೇ ಬಡಿದೆಬ್ಬಿಸಿದರೂ ಪ್ರಯೋಜನ ಇಲ್ಲ. ಪರವಾಗಿಲ್ಲ, ನೀವು ಇನ್ನೂ ಗಟ್ಟಿಯಾಗಿ ಮಲಗಿ. ಮುಂದಿನ ಎಪಿಸೋಡ್ನಲ್ಲಿ ಒಂದು ಒಳ್ಳೆ ಲಾಲಿ ಹಾಡನ್ನು ಕಲ್ತ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನಿದ್ರೆಯಿಂದ ಮಾತ್ರ ಎಚ್ಚರ ಆಗಬೇಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.